ನಮಸ್ಕಾರ ಸ್ನೇಹಿತರೆ ದಿ ಶಿವಮೊಗ್ಗ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ವಾಯ್ಸ್ ನಿಮಗೆ ಕೇಳ್ತಿದೆಯೋ ಇಲ್ವೋ ಅನ್ನೋದು ಗೊತ್ತಿಲ್ಲ ನನಗೆ. ಮಳೆ ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತಿದೆ ಅಂತ. ಟೈಮ್ ಆಲ್ರೆಡಿ 10 o'clock ಆಯಿತು. ಬೆಳಗ್ಗೆ ತಿಂಡಿ ಎಲ್ಲ ಕೂಡ ಮುಗಿಸಿ ಆರಾಮಾಗಿ ಮಾತಾಡ್ತಾ ಕೂತಿದ್ದೀವಿ. ದೊಡ್ಡಪ್ಪ ಬಂದಿದ್ರು, ಅವ್ರ ಜೊತೆಗೆ ಮಾತಾಡ್ತಾ ಇದ್ವಿ. ಅಣ್ಣ ಎಲ್ಲರೂ ಕೂಡ ಇದ್ದೀವಿ ಮನೆಯಲ್ಲಿ. ಹಾಗೆ ಇವತ್ತು ಮನೆಯಲ್ಲಿ ಅಜ್ಜನ ಮನೆ ಅತ್ತೆ ಅವರು ಕೂಡ ಬರ್ತಾ ಇದ್ದಾರೆ. ಈ ಸರಿ ನಾನು ಎಲ್ಲೂ ಕೂಡ ಬರಲ್ಲ ಅಂತ ಹೇಳಿದ್ದೆ, ನಮ್ಮ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ. ಸೊ ಹಾಗಾಗಿ ನನ್ನನ್ನು ನೋಡೋಕ್ಕೆ ಇಷ್ಟಪಡೋರೆಲ್ಲ ಇಲ್ಲಿಗಿನ ಬರ್ತಾ ಇದ್ದಾರೆ. ರಿಯಲಿ ಗುಡ್ ಥಿಂಗ್, ಖುಷಿ ಅನಿಸುತ್ತೆ. ಲೈಕ್ ತುಂಬ ಜಾಸ್ತಿ ನಿಮಗೆ ಪ್ರೀತಿ ತೋರಿಸಿದಾಗ ಅಫ್ಕೋರ್ಸ್ ಖುಷಿಯಾಗಿ ಆಗುತ್ತೆ. ಹಾಗಾಗಿ ಅತ್ತೆ ಪಾರ್ಸಲ್ನಿಂದನೇ ಬಂದಿದೆ, ಅತ್ತೆ ಇವತ್ತು ಬರ್ತಾರೆ. ಹಾಗೆ ಮಕ್ಕಳು ನೋಡಿ ಏನು ಸೂಪರ್ ಆಗಿ ಮಣ್ಣಾಡ್ತಿದ್ದಾರೆ. ಬೇರೆ ಏನೋ ಕೆಲಸಕ್ಕೆ ಬೇಕು ಅಂತ ಇಲ್ಲೆಲ್ಲ ಮಣ್ಣು ತೊಗೊಂಬಂದು ಹಾಕಿಟ್ಟಿರೋದು. ಸಮ್ ವರ್ಕ್ ನಡೀತಾ ಇದೆ. ಮಕ್ಕಳಂತೂ ಅದರ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಬೆಂಗಳೂರಲ್ಲಿ ಮಣ್ಣು ಆಡ್ತೀನಿ ಅಂತ ಅಂದರೂ ಕೂಡ ಮಣ್ಣು ಆಡೋದಕ್ಕೆ ಸಿಗಲ್ಲ. ಸೊ ಹಾಗಾಗಿ ಅಟ್ಲೀಸ್ಟ್ ಮಕ್ಕಳು ಆಟ ಆಡ್ಕೊಳ್ತಾರೆ, ಆಟ ಆಡ್ಕೊಳ್ಳಿ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಹಾಗೆ ಇನ್ನೊಂದು ಇವತ್ತು ಮೇನಾಗಿ ಹಲಸಿನ ಹಣ್ಣಿನ ಸಮ್ ಸ್ಪೆಷಲ್ ಸ್ವೀಟ್ ರೆಡಿ ಆಗ್ತಾ ಇದೆ. ಊರಿಗೆ ಬಂದು ಹಲಸಿನ ಹಣ್ಣು ತಿಂದೆ ಹೋಗೋದಂತೂ ಚಾನ್ಸೇ ಇಲ್ಲ. ಹಲಸಿನ ಹಣ್ಣು ನಾನು ಬರೋದಕ್ಕೂ ಮುಂಚೆ ನಾನು ಹೇಳಿದೆ, ಅಣ್ಣ ಏನು ತಂದಿಡಬೇಕು ನಿನಗೆ ಅಂತ ಕೇಳಿದ್ರೆ ಹಲಸಿನ ಹಣ್ಣು ಒಂದು ಬೇಕು, ಅದು ಬಿಟ್ಟು ಇನ್ನೇನು ಕೂಡ ತಂದಿಡೋದು ಬೇಡ ಅಂತ. ಸೊ ಹಾಗಾಗಿ ನಾವು ಬರೋತ್ತಿಗೆ ಕರೆಕ್ಟಾಗಿ ಹಣ್ಣಾಗೋ ಹಾಗೆ ಹಲಸಿನಕಾಯಿ ಕುಯ್ಕೊಂಬಂದು ಇಟ್ಟಿದ್ರು. ಇವತ್ತು ಸ್ಪೆಷಲ್ ಸ್ವೀಟು ಗೆಣಸಲೆ. ಗೆಣಸಲೆ ಸೌತ್ ಕನ್ನಡ ಕಡೆ ಗೆಣಸಲೆ ಬೇರೆ ಥರ ಮಾಡ್ತಾರೆ, ಉತ್ತರ ಕನ್ನಡದ ಕಡೆ ಗೆಣಸಲೆನ ಬೇರೆ ಥರ ಮಾಡ್ತಾರೆ. ಸೊ ಅಮ್ಮನ ಮನೆ ಕಡೆ ಮಾಡೋ ಗೆಣಸಲೆ ಹೇಗಿರುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ಅಮ್ಮಂಗಂತೂ ಫುಲ್ ಖುಷಿಯೋ ಖುಷಿ, ಮಗಳು ಅಳಿಯ ಮೊಮ್ಮಕ್ಕಳು ಅಮ್ಮನ ಖುಷಿ ಅಷ್ಟು ಅಂದರೆ ಅಷ್ಟು ಜಾಸ್ತಿ ಖುಷಿಯಾಗಿದ್ರು. ಅಮ್ಮ ಈ ಸರಿ ಮಕ್ಕಳಿಗೆ ಬರೋಕ್ಕಾಗಲಿಲ್ಲ ಅಂತ ತುಂಬ ಬೇಜಾರಾಗಿತ್ತು ಅವ್ರಿಗೆ. ಅಂತೂ ಫೈನಲಿ ನಾವು ಬಂದಿದ್ದು ತುಂಬ ಖುಷಿಯಾಯಿತು. ಹಾಗೆ ಈ ಮಕ್ಕಳು ಇವರು ಡ್ರೆಸ್ ಕತೆನೋ ನಿಜಕ್ಕೂ ಕೂಡ ವಾಶ್ ಮಾಡೋದಿದೆಯಲ್ಲ ಆಮೇಲೆ ಹಾರಿಬಲ್. ಮಕ್ಕಳಾದರೂ ಕೂಡ ಆಲ್ರೆಡಿ ಮೇಲ್ಗಡೆ ಹೋಗಿದ್ದಾರೆ. ಸ್ವಿಮ್ಮಿಂಗ್ ಪೂಲ್ ಬೇಕಂತೆ ಅವ್ರಿಗೆ. ಇಲ್ಲಿ ಸ್ವಿಮ್ಮಿಂಗ್ ಪೂಲು ಯೂಶಲಿ ಹೊಳೆಗೆ ಹೋಗೋರು, ಬಟ್ ಈಗ ಮಳೆ ಸ್ಟಾರ್ಟ್ ಆಗಿದ್ದರಿಂದ ಹೊಳೆಗೆ ಹೋಗೋದಕ್ಕಂತೂ ಸಾಧ್ಯ ಇಲ್ಲ ನೀರಾಡೋದಕ್ಕೆ. ಅದಕ್ಕೆ ಮೇಲ್ಗಡೆ ಏನೋ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾನೆ ಅಣ್ಣ. ಮಾವನ ಹಿಂದೆ ಬೀಳ್ತಾರೆ, ಇಲ್ಲಿಗೆ ಬಂದಮೇಲೆ ಏನಕ್ಕೂ ನಮ್ಮ ಹತ್ರ ಬರಲ್ಲ. ಮಾವ ಅಜ್ಜ ಅಜ್ಜಿ ಅತ್ತೆ ಎಲ್ಲರೂ ಫುಲ್ ಸಪೋರ್ಟರ್ಸ್ ತುಂಬ ಜಾಸ್ತಿ ಜನ ಇರ್ತಾರೆ ಮಕ್ಕಳಿಗೆ. ಹಾಗಾಗಿ ಎಲ್ಲ ಗಿಡ ನೋಡಿ ಎಷ್ಟೊಂದು ಗಿಡ, ಈ ಗಿಡ ಏನು ಗೊತ್ತಾ, ಸಾಗುವನಿ ಮರ. ಇದು ಸುಮಾರು ಮರಗಳನ್ನು ತೋರಿಸ್ತೀನಿ ನೋಡಿ ಇವಾಗ ನಿಮಗೆ. ಸಾಗುವಾನಿ ಮನೆ ಕಟ್ಟೋದಕ್ಕೆಲ್ಲ ಏನು ಮರನ ಉಪಯೋಗಿಸೋರಲ್ಲ, ಸಾಗುವಾನಿ ಗಿಡದ ಎಲೆ ಇದು. ಹಾಗೆ ಗೋಡಂಬಿ ಎಲ್ಲ ಮುಗಿದೋಯ್ತು, ಗೋಡಂಬಿ ಏನೂ ಕೂಡ ಇಲ್ಲ. ಇದು ರೋಡಿಂದ ಮೇಲ್ಗಡೆ ಇರೋದು ಪೂರ್ತಿ ಗೋಡಂಬಿ ಪ್ಲಾಂಟೇಷನ್ನು. ಈಗ ಹೊಸದಾಗಿ ಕೂಡ ಸುಮಾರಷ್ಟು ಗೋಡಂಬಿ ಗಿಡಗಳನ್ನು ತಂದು ನೆಟ್ಟಿದ್ದಾರೆ. ಹಾಗೆ ಎಲ್ಲ ಒಂದು ಕಡೆ ಗಂಧದ ಗಿಡನೂ ಕೂಡ ಇದೆಯಂತೆ. ಆಮೇಲೆ ಅಣ್ಣನ ಕೇಳಿ ತೋರಿಸ್ತೀನಿ, ಯಾಕೆಂದರೆ ನಂಗೆ ಗಂಧದ ಗಿಡ ಯಾವುದು ಅಂತ ಗೊತ್ತಾಗಲ್ಲ. ಮಳೆ ತುಂಬ ಬಂದು ನಿಂತಿರೋದ್ರೆ ಸ್ಲಿಪ್ಪರೆಲ್ಲ ಜಾರ್ಕೊಂಡು ಹೋಗುತ್ತೆ. ಸೊ ನಡ್ಕೊಂಬರೋದಕ್ಕೂ ತೋರಿಸ್ತೀನಿ ಮುಂದಕ್ಕೆ ಹೇಗಿದೆ ಅಂತ. ಫುಲ್ ಗ್ರೀನರಿ ಸೂಪರಾಗಿದೆ. ಮೇಲುಗಡೆ ಬೆಟ್ಟ ಬರೋವರೆಗೂ ಕೂಡ ಗೋಡಂಬಿ ಪ್ಲಾಂಟೇಷನ್ ಇರೋದು. ಇಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಗಿಡಗಳು, ಸುಮಾರು ಗಿಡಗಳು ಸತ್ತೋಗಿತ್ತು, ಈಗ ಮತ್ತೆ ವಾಪಸ್ ಹೊಸದಾಗಿ ಚಿಕ್ಕ ಚಿಕ್ಕ ಗಿಡಗಳನ್ನ ಹಾಕಿ ಬೆಳೆಸ್ತಿದ್ದಾರೆ. ಹಾಗೆ ಅಲ್ಲಲ್ಲಿ ಒಂದಿಷ್ಟು ಸೀಬೆ ಗಿಡಗಳನ್ನು ಕೂಡ ನೆಟ್ಟಿದ್ದಾರೆ. ಮಾವಿನ ಮರಕ್ಕೆ ಸರಿ ಕಾಯೇ ಬಂದಿಲ್ಲ, ಇಲ್ಲಾಂದ್ರೆ ಈ ಮಾವಿನ ಮರಕ್ಕೆ ಎಷ್ಟು ತುಂಬ ಕಾಯಿ ಬಿಟ್ಟಿರೋದು, ಎಲ್ಲರಿಗೂ ಆಗೋವಷ್ಟು ಕಾಯಿ ಬಿಟ್ಟಿರೋದು. ಎಲ್ಲರೂ ಊರವರು ಇವರೆಲ್ಲರೂ ಕಿತ್ಕೊಂಡು ಹೋಗೋರು, ಈ ಸರಿ ಬಂದೇ ಇಲ್ಲ. ಅದಕ್ಕೆ ಉಪ್ಪಿನಕಾಯಿ ಹಾಕೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಆ ಮಾವಿನ ಮರ. ತೋರಿಸ್ತೀನಿ ನೋಡಿ ಮಕ್ಕಳ ಕೆಲಸ ಏನು ನಡೀತಿದೆ ಇಲ್ಲಿ ಅಂತ. ಮಾವನ ಜೊತೆಗೆ ಎಲ್ಲರೂ ಮುಂಚೆನೇ ಓಡ್ಕೊಂಬಂದಿದ್ದಾರೆ, ಅಲ್ಲಿದ್ದಾರೆ. ಮಣ್ಣೆ ನೀರೆಲ್ಲ ಎತ್ತ ಹಾಕಿ ಮತ್ತೆ ವಾಪಸ್ ಹೊಸ್ದಾಗಿ ತುಂಬಿಸ್ಕೊಂಡು ಸ್ವಿಮ್ಮಿಂಗ್ ಮಾಡೋರಂತೆ. ಸುಮ್ಮನೆ ಮಳೆಯಲ್ಲೇ ನಿಂತಿದ್ರು ಆಗಿರೋದು, ಅದಕ್ಕೋಸ್ಕರ ಎಷ್ಟೊಂದು ಕಷ್ಟಪಡ್ತಿದ್ದಾರೆ ಇವಾಗ ಸ್ವಿಮ್ಮಿಂಗ್ ಪೂಲ್ಗೆ. ಎಷ್ಟು ಆಳ ಇದ್ದು ಅಷ್ಟೇನಾ? ಓಕೆ, ಇದ್ರಲ್ಲಿ ಸ್ವಿಮ್ಮಿಂಗ್ ಮಾಡೋರ ನೀವು? ಅಯ್ಯೋ ದೇವನೇ, ಇದು ಆ್ಯಕ್ಚುಲಿ ಇಲ್ಲಿ ಗಿಡಗಳಿಗೆ ನೀರು ಹಾಕೋದಕ್ಕೆ ಅಂತಲೇ ಮಾಡಿ, ಕೆಳಗಡೆಯಿಂದ ಪಂಪಲ್ಲಿ ಬರುತ್ತೆ ಅಲ್ಲಿವರೆಗೂ, ಇಲ್ಲಿ ತುಂಬಿಸ್ಕೊಂಡಿರೋದು ಮೇಲ್ಗಡೆ ಎಲ್ಲ ನೀರು ಹಾಕೋದಕ್ಕಾಗತ್ತೆ ಅನ್ನೋದಕ್ಕೋಸ್ಕರ. ಹಾಗೆ ಕೆಳಗಡೆ ಬಾವಿನಲ್ಲೂ ಕೂಡ ರಿಂಗ್ ಇಡ್ಸೋ ಕೆಲಸ ಮಾಡ್ತಿದ್ದಾರೆ, ಸ್ಟಾರ್ಟ್ ಮಾಡ್ಯಾರೆ. ಅದನ್ನ ಆಮೇಲೆ ನಾನು ನಿಮಗೆ ತೋರಿಸ್ತೀನಿ. ಇದು ನೋಡಿ ಮುರುಗಳುಳ್ಳಿ ಎಲ್ಲ ಕೂಡ ಮುಗ್ದೆ ಹೋಯ್ತು. ಎಲ್ಲ ದೂರದಲ್ಲಿ ಒಂದೊಂದು ಹಣ್ಣಿದೆ ಅಷ್ಟೇ. ಪುನರ್ಪುಡಿ ಅಥವಾ ಏನು ಬಿರಿಂದ ಸ್ಕ್ವಾಶ್ ಅಂತಾರಲ್ಲ, ಅದರ ಆ ಹಣ್ಣಿನ ಗಿಡ ಇದು.
ಹಣ್ಣು ಒಂದೊಂದಷ್ಟೇ ಇದೆ, ತೋರಿಸ್ತೀನಿ ನೋಡಿ. ಇಲ್ಲಿ ಕಾಣ್ತಿದ್ಯಾ ಹಣ್ಣು? ಮುರುಗಲ್ ಹಣ್ಣು ಅಂತ ಕರೀತಾರೆ ಇದನ್ನ. ಇದರಿಂದ ಪುನರ್ಪುಡಿ ಏನು ಬಿರಿಂದ ಸ್ಕ್ವಾಶ್. ಇವಾಗ ಸಮ್ಮರ್ ಇಲ್ಲ, ಸಮ್ಮರ್ ಇದ್ದಿದ್ರೆ ನಾವು ಇದರಿಂದ ಜ್ಯೂಸನ್ನೆಲ್ಲ ರೆಡಿ ಮಾಡ್ಬೋದಿತ್ತು. ಬಟ್ ಡೋಂಟ್ ವರಿ, ನನಗಂತೂ ಜ್ಯೂಸ್ ಆಲ್ರೆಡಿ ರೆಡಿ ಇದೆ. ಅಣ್ಣ ಮುರುಗಲನ್ ಜ್ಯೂಸ್ ಹೆಂಗೂ ರೆಡಿ ಇದ್ದಲ್ಲ ನನಗೆ. ಹೌದು, ವಾವ್, ಇಲ್ಲಿ ತುಂಬ ಹಣ್ಣಿದ್ದಲ್ಲ. ಅಣ್ಣ ಈಗ ಜ್ಯೂಸ್ ಮಾಡಿದ್ರೆ ಒಣಗ್ತಾ? ಬಿಸಿಲು ಬತ್ತಿಲ್ಲಲ್ಲ, ಈಗ ಜ್ಯೂಸ್ ಆಗ್ತಿಲ್ಲಲ್ಲ. ಆಗ್ತಾ? ಕಾಯಿಸಿ ಕಾಯಿಸಿ ಮಾಡಕ್ಕೆ ಅಷ್ಟೇನ ನೋಡಿ, ಎಷ್ಟೊಂದು ಹಣ್ಣಿದೆ ಅಂತ. ಆಹಾ, ಮುರುಗಲ ಹಣ್ಣು. ಅಯ್ಯೋ, ಟ್ರೈಪಾಡ್ ನಾನು ಕೆಳಗಡೆ ಮಿಸ್ ಮಾಡಿ ಬಂದೆ. ಟ್ರೈಪಾಡ್ ತರೋದು ಮರ್ತೆ ಹೋಯ್ತು ನೋಡಿ, ತರಬೇಕು ಅಂತ ಅಂದ್ಕೊಂಡೆ, ಮತ್ತೆ ಟ್ರೈಪಾಡ್ ಮರ್ತೆ. ಹಾಗೆ ಶೇಕಿ ಶೇಕಿ ಇಮೇಜ್ ಜೊತೆಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಣ್ಣು ನೋಡಿ, ಎಷ್ಟು ಚೆನ್ನಾಗಿದ್ದಿರುತ್ತೆ ಅಂತ. ಜಸ್ಟ್ ಮಳೆ ಶುರುವಾಗಿದೆ, ಹಾಗಾಗಿನೂ ಹಾಳಾಗಿಲ್ಲ. ಒಳಗಡೆ ತೋರಿಸ್ತೀನಿ, ಫುಲ್ ಕಲರ್ಫುಲ್ಲಾಗಿ ಸೂಪರ್ ಆಗಿದೆ ಹಣ್ಣು. ಈ ಬೀಜನ ಉಪಯೋಗಿಸ್ತಾರೆ, ಹಾಗೆ ಈ ಸಿಪ್ಪೆ ಏನಿದೆ ಹೊರಗಡೆ ಸಿಪ್ಪೆ, ಇದರಿಂದ ಜ್ಯೂಸ್ ಮಾಡ್ತಾರೆ. ಹಾಗೆ ಇದನ್ನ ಸಾರಿಗೆ ಉಪಯೋಗಿಸ್ತಾರೆ, ಕೋಕಮ್ ಸಾರು, ಕೋಕಮ್ ಜ್ಯೂಸು. ಹಾಗೆ ಇದನ್ನ ಹಾಗೇನು ಕೂಡ ತಿನ್ಬೋದು. ಪಿತ್ತ ಎಲ್ಲ ಪಿತ್ತ ಪ್ರಕೃತಿಯವ್ರಿಗೂ ಕೂಡ ಇದನ್ನ ನೆನೆಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಕುಡಿಯೋದೇನಿದೆಯಲ್ಲ, ತುಂಬ ಒಳ್ಳೆಯದು ಆರೋಗ್ಯ ದೃಷ್ಟಿಯಿಂದ ಕೂಡ. ಸೊ ನ್ಯಾಚುರಲ್ ಆಗಿ ಸಿಗುವಂಥ ಜ್ಯೂಸ್ಗೆ ಉಪಯೋಗ ಆಗುವಂಥ ಎಸೆನ್ಸನ್ನು ನಾವು ಮನೇಲೇ ಮಾಡ್ಕೋಬೋದು ಈ ಹಣ್ಣಿಂದ. ನೋಡಿ ಎಷ್ಟೊಂದಿದೆ ಅಂತ, ತುಂಬ ಹಣ್ಣಿದೆ. ಆಮೇಲೆ ಇದನ್ನ ಬಂದು ತಕೊಂಡು ಹೋಗ್ಬೋದು ಒಮ್ಮೆ. ಹುಳಿ ಹುಳಿ ಇದೆ, ಹುಳಿ ಹುಳಿ ಇದ್ದು ಬಾ ಕೊಡ್ತೆ. ಒಣಗಿಸಿಟ್ಟು ಜ್ಯೂಸ್ ಮಾಡ್ತೆ ಅಮ್ಮ, ಸಾರು ಮಾಡ್ತೆ ಅಲ್ಲ ಕೋಕಮ್ ಸಾರು, ಇದ್ರದೇನೆ ಸಾರು ಮಾಡುದು. ಒಣಗಿಸಿಟ್ಟಿರೋ ಚೋಲಿನ ಆಲ್ರೆಡಿ ಒಂದ್ ಕಡೆಯಿಂದ ಮಳೆ ಬರ್ತಿದೆ, ಇನ್ನೊಂದ್ ಕಡೆಯಿಂದ ಬೆವರು ಹಿಡಿತಾ ಇದೆ. ಅಷ್ಟು ಜಾಸ್ತಿ ಸೆಕೆನೂ ಕೂಡ ಒಟ್ಟೊಟ್ಟಿಗೆ ಇದೆ. ಈಗಿನ ಖಾಲಿ ಮಾಡೋದಕ್ಕೆ ಅಣ್ಣ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಸೇರಿ ಈ ಟ್ಯಾಂಕನ್ನು ಖಾಲಿ ಮಾಡಿ ಮತ್ತೆ ನೀರು ತುಂಬಿಸಿ ಮಕ್ಕಳಿಗೆ ಆಡಬೇಕು ಅನ್ನೋದಕ್ಕೋಸ್ಕರ. ಅದರಲ್ಲೂ ಕೂಡ ಅಪರೂಪಕ್ಕೊಮ್ಮೆ ಊರಿಗೆ ಬಂದಿರ್ತಾರಲ್ಲ, ಹೇಳಿ ಹೇಳಿದೆಲ್ಲ ನಡೆಯುತ್ತೆ. ಇಲ್ಲಿ ಮಕ್ಕಳು ಕೂಡ ಅಷ್ಟೇ ಅದನ್ನ ಎಂಜಾಯ್ ಮಾಡ್ತಾರೆ. ನಾನು ನೀರು ತೆಗ್ದಾಕಿದ್ರೆ ಬೇಗ ಬೇಗ ಆಗುತ್ತಂತೆ, ಇನ್ನೂ ಚೆನ್ನಾಗಿ ಎಂಜಾಯ್ ಆಗುತ್ತೆ, ಇನ್ನು ಎಂಜಾಯ್ ಆಗತ್ತಾ ಕೆಳಗೆ ಇಳ್ಕೊಂಡ್ರೆ? ನಾನ್ ಗೊತ್ತಿಲ್ಲ, ನಾನ್ ಗೊತ್ತಿಲ್ಲ. ಶಿಶಿರ್ ಕಪ್ಪೆ ಇದ್ದಾಡ ನೋಡಲಿ, ನಿಂಗು ಕಪ್ಪೆ ಭಯ ಇಲ್ಲಯಾ? ಬಿಡು, ಅವನತ್ರ ಒಂದು ಕಪ್ಪೆನ ಭಯ ಇಲ್ಲಡ ಶಿಶಿರ್ ಹಂಗೂನು. ಇಳಿ ಕೆಳಗೆ. ಕ್ಲೀನ್ ನೀರು ತುಂಬಿಸ್ಕೊಡ್ತ ಮಾಮ ಆಮೇಲೆ. ಶೋ ಮಕ್ಕಳ, ನಂಗೆ ಗಂಧದ ಗಿಡ ಗೊತ್ತಿಲ್ಲ ಅಂತ ಎಲ್ಲರೂ ಕೂಡ ತಮಾಷೆ ಆಡ್ತಿದ್ದಾರೆ. ಎಷ್ಟು ಗೊತ್ತಾ, ಗಂಧದ ಗಿಡ ನಾನು ಚಿಕ್ಕವಳು ಇರ್ತಾ ಇರಲಿಲ್ಲ, ಇವಾಗ ನೆಂಟಿರೋದು. ಆದರೂ ನನಗೆ ಗೊತ್ತಿಲ್ಲ ಅನ್ನೋದಕ್ಕೆ ಎಲ್ಲರೂ ಸೇರ್ಕೊಂಡು ನನಗೆ ತಮಾಷೆ ಆಡಿದ್ದಾರೆ. ನೋಡಿ, ಈ ಅಕೇಶಿಯ ಗಿಡ ಇದು, ಅಕೇಶಿಯ ಮರ, ಅಕೇಶಿಯ ಮರ ತೋರಿಸಿ ನನಗೆ ಗಂಧದ ಗಿಡ ಇದು, ಹೋಗಿ ನೋಡು ಗಂಧದ ಗಿಡ ಇದು ಅಂತ ನನ್ನನ್ನು ಫುಲ್ ಮಾಡ್ತಿದ್ದಾರೆ. ಸೋ ಬ್ಯಾಡ್. ಆದರೆ ಏನು ಮಾಡೋದು, ಎಲ್ಲ ಗಿಡ ನಾನು ಗೇರು ಗಿಡ ಯಾವುದು ಅಂತ ಕೇಳಿದ್ರೆ ಗೊತ್ತು, ಮುರುಗಲ ಹಣ್ಣಿನ ಗಿಡ ಗೊತ್ತು, ಮಾವಿನ ಹಣ್ಣಿನ ಗಿಡ ಗೊತ್ತು, ಬಾಳೆಗಿಡ, ಅಡಿಕೆ ಗಿಡ, ತೆಂಗಿನ ಗಿಡ, ಇಷ್ಟಂತೂ ಗೊತ್ತು. ಗಂಧದ ಗಿಡ ಇರಲಿಲ್ಲ, ಅವಾಗ ಹೊಸದಾಗ ನೆಟ್ಟಿರೋದು. ಅದನ್ನ ಗೊತ್ತಿಲ್ಲ ಅಂತ ಎಷ್ಟು ಅಡ್ಕೊಳ್ತಿದ್ದಾರೆ ಅಂದರೆ, ಮಣ್ಣಿನ ಮಗಳಂತೆ ಗಿಡ ಗೊತ್ತಿಲ್ಲ ಅಂತ ಎಷ್ಟು ಡೈಲಾಗ್ಸ್ ಮೇಲೆ ಡೈಲಾಗ್ಸ್ ಹೇಳ್ತಿದ್ದಾರೆ. ಇರಿ ಗಂಧದ ಗಿಡ ತೋರಿಸ್ತೀನಿ ನಿಮ್ಗೆ ಯಾವುದು ಅಂತ. ಹೊಸದಾಗ ನೆಟ್ಟಿರೋ ಗಿಡದಲ್ಲೇ ಗಂಧದ ಗಿಡ ಇರುತ್ತೆ, ತೋರಿಸ್ತೀನಿ ಯಾವುದು ಅನ್ನೋದನ್ನ. ಇರಿ ಒಂದು ನಿಮಿಷ, ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇಲ್ಲೆಲ್ಲ ಗೋಡಂಬಿ ಗಿಡ ಇತ್ತು, ಎಲ್ಲ ಒಮ್ಮೆ ಹೋದ್ಮೇಲೆ ವಾಪಸ್ ಮತ್ತೆ ಈಗ ಬೇರೆ ಗಿಡನೆಲ್ಲ ಹೊಸದಾಗಿ ಹೊಸದಾಗಿ ನೆಡ್ತಿರೋದು. ದೊಡ್ಡದಾಗಿ ಬರಬೇಕಷ್ಟೇ ಎಲ್ಲ ಗಿಡಗಳು ಕೂಡ. ಇದು ಗಂಧದ ಗಿಡ, ಇನ್ನು ಪುಟ್ಟ ಗಿಡ ಅಷ್ಟೇ, ತುಂಬ ದೊಡ್ಡ ಮರ ಆಗಿಲ್ಲ. ಆದರೆ ಬೆಳೀತಾ ಬೆಳೀತಾ ದೊಡ್ಡದಾಗತ್ತೆ. ಇದು ಲಾಸ್ಟ್ ಟೈಮ್ ತಂದು ನೆಟ್ಟಿದ್ದು ಗಂಧದ ಗಿಡನ. ಆದರೆ ಈ ಗಿಡ ನೋಡಿಲ್ಲದೆ ಇರೋರಿಗೆ ಗಂಧದ ಮರ ಹೇಗಿರುತ್ತೆ ಅಂತ ಎಲೆ ಗೊತ್ತಿಲ್ಲದೆ ಇರೋರಿಗೆ ಅನ್ನೋದಕ್ಕೋಸ್ಕರ ತೋರಿಸಿದೆ ಅಷ್ಟೇ. ಆ ಕಡೆ ಇನ್ನೊಂಚೂರು ದೊಡ್ಡ ದೊಡ್ಡ ಗಿಡ ಇದೆ. ಸೆಕೆ ಅಂತೂ ತುಂಬ ಜಾಸ್ತಿ ಇದೆ. ಜಸ್ಟ್ನು ಮಳೆ ಬಂದು ನಿಂತಿತ್ತು, ಮತ್ತೆ ವಾಪಸ್ಸು ಸೆಕೆ ಅಷ್ಟು ಜೋರಾಗಿದೆ.
ಕ್ರ್ಯಾಬ್ ಇದೆ ಅಲ್ಲಿ. ಓಹೋ, ಹಂಗಂತ ಈಗ ಸ್ವಿಮ್ಮಿಂಗ್ ಮಾಡೋದು ಹೆಂಗೆ ಕ್ಯಾಬ್ ಇದ್ರೆ? ಯಶೋಡಿ ಮರಿ ಮಗ, ಅದು ಇಷ್ಟೇ ಸಣ್ಣ ಯಶೋಡಿ ಮರಿ. ಅದು ಮಳೆಗಾಲದಲ್ಲಿ ತುಂಬ ಇರುತ್ತು. ಮತ್ತೆ ದೊಡ್ಡ ಇಡ್ಕೊಂಡು ಕಾಣಿಸ್ತು ನಿಮ್ಮ ಕಡೆಗೆ. ಕ್ರಾಬು ಕಪ್ಪೆ ಒಂದಕ್ಕೊಂದು ಫ್ರೆಂಡ್ಸು ಫೈಟಿಂಗ್ ಮಾಡ್ಕೊಳ್ಳಲ್ಲ ನೋಡಿ. ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ದು ಅದನ್ನು ಕೂಡ. ಇದ್ರೆ ಹಿಂಗೆ ಹಿಡಿದು ಬಿಟ್ರೆ ದೊಡ್ಡದಾರು ಹಿಂಗೆ ಹಿಡಿದ್ರೆ ಎಂತ ಮಾಡಲು ಗೊತ್ತಿಲ್ಲ ನೋಡಿ. ಇದು ನೋಡಿ, ಅದು ಮರಿ ಹತ್ತು ಒಳಗಿಂದ ಹರಿ ಬಿತ್ತಿದೆ. ಇದು ಮರಿ ನೋಡಿ, ಇಲ್ಲಿ ತುಂಬ ಇದ್ದು ನೂರುಗಟ್ಟಲೆ ಇದ್ದಿದೆ. ಅಷ್ಟೊಂದು ಮರಿ ಇಟ್ಕೊಂಡಿರ್ತ ಅದು ಹೊಟ್ಟೆಲಿ. ಉಣಕಣ ಕಾಣ್ತು ನೋಡಿ, ಹೆಂಗಿದ್ದು ಹೇಳಿ. ಎಡಿ ಮರಿ ಇದೆ, ಎಡಿ ಮರಿ ಅಷ್ಟು ಚಿಕ್ಕ ಎಡಿಲ್ನ ಮರಿ ಅಷ್ಟೊಂದು. ಇದ್ರೆ ಹಿಂಗೆ ಹಿಡಿದು ಬಿಟ್ರೆ ದೊಡ್ಡದಾರು ಹಿಂಗೆ ಹಿಡಿದ್ರೆ ಎಂತ ಮಾಡಲು ಗೊತ್ತಿಲ್ಲ ಸರ್. ಟ್ಯಾಂಕ್ ಕ್ಲೀನ್ ಅಂತೂ ಆಯಿತು. ನೆಕ್ಸ್ಟ್ ಇನ್ನು ಕೆಳಗಡೆ ಹೋಗಿ ಮೋಟ್ರ್ ಆನ್ ಮಾಡಿ ನೀರು ತುಂಬಿಸ್ಕೊಂಡು ಅಲ್ಲಿಗೆ ಮಕ್ಕಳು ಆಡಕ್ಕೆ ಶುರು ಮಾಡಿದ್ರೆ ಅಂತೂ ಇಷ್ಟು ಮಾಡಿದಕ್ಕೂ ಕೂಡ ಸಾರ್ಥಕ. ಪೂರ್ತಿ ಖಾಲಿ ಆಯಿತು ಅಂತೂ ಟ್ಯಾಂಕು. ಶಿಶಿರ್ ಶಿಶಿರ್ನ ಡ್ರೆಸ್ ನೋಡಿ, ಶಿಶಿರ್ನ ಡ್ರೆಸ್ ಇನ್ನು ವಾಶ್ ಮಾಡೋ ಕೆಲಸ ಇಲ್ಲ. ಯೂಸ್ ಅಂಡ್ ಥ್ರೋನ ಇದು ಡ್ರೆಸ್ ಮಗ್ನೆ. ವಾಶ್ ಮಾಡೋದು ಹೆಂಗೆ ಕಂದಪ್ಪ? ಯಪ್ಪೂತಿ ಆಡಿದ್ದೆ ಆಡಿದ್ದು. ಊರಿಗೆ ಬಂದ್ರೆ ಕೇಳಬೇಡಿ ಮಕ್ಕಳನ್ನ ಖುಷಿನ. ಆ ತಮ್ಮ ತೊಳೆದಾಗ ತಿನ್ಬಿಡು, ಆಡು ಎಷ್ಟು ಆಡ್ತೀಯ ಆಡು. ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಮತ್ತೆ ಕರೆಂಟ್ ಹೊರಟೋಯ್ತು, ಜೊತೆಗೆ ಮಳೆ ಕೂಡ ಸ್ಟಾರ್ಟ್ ಆಗೋಯ್ತು. ಮಳೆ ಬಂದರೆ ಇಲ್ಲಿ ಎಷ್ಟು ಬೇಗ ಜೋರಾಗಿ ಮಳೆ ಸ್ಟಾರ್ಟ್ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ. ಸೊ ಅಗೇನ್ ರನ್ನಿಂಗ್ ರೇಸು, ಎಲ್ಲರೂ ಕೂಡ ಓಡ್ಕೊಂಡು ಓಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಇದಲ್ಲ ಕೂತ್ಕೊಳ್ಳೋಕೆ ಆ ಮರ ನೋಡಿ, ಎಷ್ಟು ಹಿಂಗೆ ಬೆಂಡಾಗಿ ಅದ್ರ ಮೇಲೆ ಕೂತ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ ಗೋಡಂಬಿ. ಇದೆಲ್ಲ ಗರ್ ಮರನೇ. ಜೋರಾಗಿ ಮಳೆ ಬಂತು ಈಗ. ಇಲ್ಲಿ ನವಿಲು ನವಿಲಿತ್ತಂತೆ. ಸಾರಿ ಸಿಗಲಿಲ್ಲ ನನಗೆ ರೆಕಾರ್ಡ್ ಮಾಡಿ ತೋರಿಸೋದಕ್ಕೆ. ಕಡ ಬರುತ್ತೆ ರಾತ್ರಿ, ಕಡ ಬರುತ್ತೆ. ಟ್ಯಾಂಕ್ ಇದೆಯಲ್ಲ ಅಲ್ಲಿ ನೀರು ಕುಕೊಂಡು ಹೋಗೋದಕ್ಕೆ ಬರ್ತಿತ್ತು ಮುಂಚೆ ಮನೆಗೆ ಹೋಗೋಷ್ಟರಲ್ಲಿ. ಜೋರಾಗಿ ಬರ್ತಿದ್ರೆ ಸಾಕು ಬಂದೇ ಬಿಡ್ತು. ಸೊ ಐ ಆಮ್ ಆಲ್ಮೋಸ್ಟ್ ರೇಜಡ್. ಆಹಾ, ಮಳೆ ಬರಕ್ಕದಾಗ ಈ ಚಂದನೇ ಬೇರೆ. ಸಚ್ ಎ ಲವ್ಲಿ ಪ್ಲೇಸ್. ನಿಜಕ್ಕೂ ಕೂಡ ನಾನು ಬೆಂಗಳೂರಲ್ಲಿ ಇದನ್ನು ತುಂಬ ತುಂಬ ಮಿಸ್ ಮಾಡ್ಕೊಳ್ತೀನಿ. ಈ ಸರಿ ಊರಿಗೆ ಬರೋಕ್ಕಾಗುತ್ತೋ ಇಲ್ವೋ ಅನಿಸ್ಬಿಟ್ಟಿತ್ತು, ಒಮ್ಮೆನೂ ಹೋಗೋಕ್ಕಾಗಲ್ವೇನೋ ಅಂತ. ಬಟ್ ಫೈನಲಿ ಐ ಆಮ್ ಸೋ ಹ್ಯಾಪಿ. ನಡೀದಿನ ಬಂಗಾರಿ, ಮಳೆ ಬರುತ್ತೆ ಹೋಗು ಮನೆಗೆ, ಮಳೆ ಬರುತ್ತೆ ಮನೆಗೆ ಹೋಗು. ಮರದಡಿಲಿ ನಿಂತಿದೆ ಹೋಗಿ. ಮಳೆ ಚಿಂತೆ ಇಲ್ಲ, ಏನಿಲ್ಲ, ಮಳೆನ ಎಂಜಾಯ್ ಮಾಡ್ತಾ ಇದೆ ಅದನ್ನು ಕೂಡ ನೋಡಿ. ಇದು ನಮ್ಮನೇದಲ್ಲ, ಇದು ಪಕ್ಕದ ಮನೆ ಹಸು. ನಮ್ಮನೆ ಹಸು ನಾವಿವಾಗ ಆಚೆ ಬಿಡೋದೇ ಇಲ್ಲ. ಒಂದೆರಡು ಸರಿ ಹುಲಿ ಹಿಡಿದ್ಮೇಲೆ ಮತ್ತೆ ವಾಪಸ್ಸು ದನ ಬಿಡೋದನ್ನೇ ಸ್ಟಾಪ್ ಮಾಡಿಬಿಟ್ಟಿದ್ದೀವಿ. ಅಗೇನ್ ಇದೆಲ್ಲ ಬಾವಿಗೆ ರಿಂಗಿಡ್ಸೋದಕ್ಕೆ ಅಂತ ಕೆಲಸ ಆಗ್ತಾನೆ ಇದೆ. ಆಮೇಲೆ ತೋರಿಸ್ತೀನಿ ನಾನು ನಿಮ್ಗೆ ಅದನ್ನು ಕೂಡ. ಮಕ್ಕಳು ನೋಡಿ, ಎಲ್ಲರಿಗಿಂತ ಮುಂಚೆ ಓಡ್ಕೊಂಡು ಬಂದರು. ಹಾಗೆ ಪಪ್ಪಳೆಕಾಯಿ ಸುಮಾರಿದೆ, ಆದರೆ ಇನ್ನೂ ಕೂಡ ಪಪ್ಪಳೆ ಹಣ್ಣಾಗಿಲ್ಲ ಯಾವುದೂ. ಜೀಗುಜ್ಜೆ ತುಂಬ ಜಾಸ್ತಿ ಬಿಟ್ಟಿಲ್ಲ, ಜೀಗುಜ್ಜೆ ಒಂದೊಂದಿದೆ. ಬಟ್ ಪ್ರಾಬ್ಲಮ್ ಏನೆಂದರೆ, ಪಪ್ಪಳೆ ಹಣ್ಣು ಬಂದಾಗೆಲ್ಲ ಮಂಗ ಬಂದು ಕಿತ್ಕೊಂಡೋಗುತ್ತೆ. ಮಂಗ ಕೊಡ ಎಲ್ಲ ಬಂದು ಹಣ್ಣನ್ನು ಮಾತ್ರ ಅಲ್ಲ, ಗಿಡನೂ ಕಿತ್ಕೊಂಡೋಗುತ್ತೆ. ಇದನ್ನಂತೂ ಜೀಗುಜ್ಜೆ ಅಂತೂ ಉಳಿಸೋದೇ ಇಲ್ಲ. ಕಾಡು ಪ್ರಾಣಿಗಳ ನಂತರ ನಮಗೇನಾದರೂ ಉಳಿಸಿದರೆ ಆವಾಗ ಅದು ಮಿಕ್ಕಿರೋದು ನಮಗೆ ಅಷ್ಟೇ. ಬದನೆ ಗಿಡ, ಹಾಗೆ ಬಸಳೆ ಗಿಡ, ಇಲ್ಲಿ ಬಸಳೆನೂ ಇದೆ. ಇವೆಲ್ಲ ಕೂಡ ಬಸಳೆ. ಮಧ್ಯದಲ್ಲಿ ಹುಲ್ಲು ಬೆಳೆದಿದೆ ಮಳೆಗಾಲ ಆಗಿರೋದ್ರಿಂದ. ಇದು ಕೂಡ ಪಪ್ಪಾಯ ಗಿಡ. ಹಾಗೆ ಇದು ಗೋಡಿ ಸೊಪ್ಪು, ಅಡುಗೆಗೆ ಉಪಯೋಗಿಸ್ತಾರೆ ಅದನ್ನು ಕೂಡ. ಪಿಂಕ್ ಪಿಂಕ್ ಹೂಬಿಟ್ಟಿದೆ ನೋಡಿ, ಅದು ಗೋಡಿ ಸೊಪ್ಪು ಕೆಳಗಡೆ ಇದೆಯಲ್ಲ. ಇದನ್ನೆಲ್ಲ ಕೂಡ ಅಡುಗೆಗೆ ಉಪಯೋಗಿಸ್ತಾರೆ. ಸಾಸಿವೆ ಮಾಡೋದಕ್ಕೆ, ಹಸಿ ಮಾಡೋದಕ್ಕೆ ಗೋಡಿ ಸೊಪ್ಪು ತುಂಬ ಚೆನ್ನಾಗಾಗತ್ತೆ. ಪಾತ್ರೆಗೀತಿ ನೋಡಿ, ಮಳೆಯಲ್ಲೂ ಕೂಡ ಎಷ್ಟು ಚೆನ್ನಾಗಿ. ಆಹಾ, ಹೂವಿನ ಮಕರಂದ ಇರೋದ್ರಲ್ಲಿ ಫುಲ್ ಖುಷಿಲಿದೆ. ಹಾಗೆ ಇದು ನೋಡಿ, ಇದು ಸುಮ್ಮನೆ ಶೋಕ್ ಇರೋದಷ್ಟೇ ಬಾಳೆಗಿಡ. ಇದೇನು ಕೂಡ ಯೂಸ್ ಆಗಲ್ಲ, ಬಟ್ ನೋಡೋದಕ್ಕೆ ತುಂಬ ಚೆಂದ ಅನಿಸುತ್ತೆ.
ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ಹಾಕಿರೋದಷ್ಟೇ. ಮಳೆ ಜೋರಾಯಿತು, ಬ್ಯಾಕ್ಗ್ರೌಂಡಲ್ಲಿ ಮಕ್ಕಳು ಏನು ತಿನ್ನೋದು ಅನ್ನೋ ಡಿಸ್ಕಷನಲ್ಲಿ ಇದ್ದಾರೆ. ಹಲಸಿನ ಹಣ್ಣು ತಿನ್ನೋಣ ಈಗ, ಪೈನಾಪಲ್ ಪೈನಾಪಲ್ ಸಂಜೆ ಓಕೆ, ಈಗ ಹಲಸಿನ ಹಣ್ಣು ತಿನ್ನೋಣ. ಬೊಕ್ಕೆ ಹಣ್ಣು, ಬೊಕ್ಕೆ ಹಣ್ಣು ಅಜ್ಜಿ ಕಾಯ್ತಿದ್ದಾರೆ ಅಲ್ಲಿ ಪಕ್ಕದ ಮನೆ ಅಜ್ಜಿ ಕಾಯ್ತಿದ್ದಾರೆ ಬೊಕ್ಕೆ ಹಣ್ಣು ಓಪನ್ ಮಾಡೋದಕ್ಕೆ. ಹಾಂ, ಬೊಕ್ಕೆ ಹಣ್ಣು ತಿಂದು ಬಂದು ಆಮೇಲೆ ಪೈನಾಪಲ್ ಓಕೆನಾ? ಹ್ಞೂ. ಅಯ್ಯೋ ದೇವ, ಮಣ್ಣಲ್ಲಿ ಏನು ಖುಷಿಯಿಂದ ಆಡ್ತಿದ್ದಾರೆ ಮಕ್ಕಳು ಅಂದರೆ ಅಷ್ಟಿಷ್ಟಲ್ಲ. ನೀರಿಲ್ವಾ ಅಂತ ಯಾಕೆ ಇಷ್ಟು ನೀರು ಹಿಡಿತಾರೆ ಅಂತ ಕೇಳಿದ್ರೆ, ನೀರಿಲ್ವಾ ಅಂತ ಅಲ್ಲ, ಕರೆಂಟ್ ಇರಲ್ಲ ಹಾಗಾಗಿ. ಇನ್ವರ್ಟರ್ ಇದೆ, ಲೈಟಿಗೆಲ್ಲ ಸಾಕಾಗತ್ತೆ, ಬಟ್ ಪಂಪ್ಸೆಟ್ ಮೋಟ್ರ್ ಆನ್ ಮಾಡೋದಕ್ಕೆ ಸಾಕಾಗಲ್ಲ. ಜೋರಾಯ್ತು ಮಳೆ. ಮುಂದಿನ ಭಾಗ ಏನಿದೆ ನೀವು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನೋಡ್ತೀರಂತೆ. ಫುಲ್ ಖುಷಿಯಲ್ಲ, ಅಷ್ಟು ಖುಷಿಯಿಂದ ಆಡ್ತಿದ್ದಾರೆ ಮಕ್ಕಳಂತೂ. ಎಷ್ಟು ಜೋರ್ ಮಳೆ, ವಿಡಿಯೋ ಇಷ್ಟ ಆಗಿದ್ರು ಒಂದು ಲೈಕ್ ಮಾಡಿ, ಹೊಸದ್ರಾಗಿದ್ದು ಸಬ್ಸ್ಕ್ರೈಬ್ ಮಾಡಿ, ಅನ್ಸಿಕೆಗಳನ್ನ ಆಸ್ ಯೂಶುವಲ್ ಕಮೆಂಟ್ ಅಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೆ.